ಕೊಡ್ಲಿಪೇಟೆ ಹೋಬಳಿಯ ಬೆಸೂರು ಸಮೂಹ ಸಂಪನ್ಮೂಲ ಕೇಂದ್ರ ಮತ್ತು ಬೆಸೂರು ಸರ್ಕಾರಿ ಪ್ರೌಢಶಾಲೆ ಸಂಯುಕ್ತಾಶ್ರಯದಲ್ಲಿ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ನಡೆಯಿತು. ಕಾಜೂರು ಕ್ಲಸ್ಟರ್ನ ಸಿಆರ್ಪಿ ಗಿರೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಜ್ಞಾನ ಅತಿ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಭಯದ ವಾತಾವರಣ ಸೃಷ್ಟಿಸಬಾರದು. ಅವರಲ್ಲಿರುವ ಪ್ರಶ್ನೆ ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ಮುಕ್ತ ಅವಕಾಶ ಕಲ್ಪಿಸಬೇಕು. ಹೀಗಾದಾಗ ಮಕ್ಕಳಲ್ಲಿ ಕ್ರಿಯಾಶೀಲತೆ ಹೆಚ್ಚುತ್ತದೆ ಎಂದು ಹೇಳಿದರು. ಅತ್ಯಂತ ಅಮೂಲ್ಯವಾಗಿರತಕ್ಕಂತದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ನಮಗೆ ಒಂದು ರೀತಿ ರಕ್ತಗತ ಆಗಬೇಕು. ವೈಜ್ಞಾನಿಕ ಮನೋಭಾವನೆ ಅನ್ನುವಂಥದ್ದು ರಕ್ತಗತ ಆಗಬೇಕು ವಿದ್ಯಾರ್ಥಿಗಳಲ್ಲಿ. ಅದಕ್ಕೆ ಎರಡೇ ಎರಡು ಅಂಶಗಳನ್ನು ಹೇಳ್ತೀನಿ ನಾನು ವಿದ್ಯಾರ್ಥಿ ಜೀವನದಲ್ಲಿ. ಒಂದು, ವಿದ್ಯಾರ್ಥಿಗಳು ಭಯ ಪಡಬಾರ್ದು. ಎರಡನೇದು, ಶಿಕ್ಷಕರು ಭಯ ಪಡಿಸಬಾರ್ದು. ಅಷ್ಟೇ, ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತನ್ನಷ್ಟಕ್ಕೆ ತಾನೇ ವೈಜ್ಞಾನಿಕ ಮನೋಭಾವನೆ ಬೆಳೀತಾರೆ. ಸೊ ಅದನ್ನ ನಾವು ಯಾವಾಗ ಆ ಅವಕಾಶಗಳನ್ನು ಮುಕ್ತವಾಗಿ ಮಾಡಿಕೊಡ್ತೀವಿ, ಮಕ್ಕಳು ಯಾವಾಗ ಮುಕ್ತವಾಗಿ ನಮ್ಮನ್ನ ಪ್ರಶ್ನೆ ಕೇಳ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಸಹಜವಾಗಿ ಮಕ್ಕಳಲ್ಲಿ ಕಲಿಕೆನೂ ಆಗುತ್ತೆ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತೆ, ನಮ್ಮ ದೇಶಕ್ಕೆ ಬೆಳಗತಕ್ಕಂತಹ ಸಂಪತ್ತುಗಳು ಸೃಷ್ಟಿಯಾಗ್ತವೆ. ನಾವು ಎಲ್ಲಿ ಅವುಗಳನ್ನ ಹತ್ತಿಕ್ತಾ ಹೋಗ್ತೀವಿ ಅಲ್ಲಿ ಆ ರೀತಿಯಾದ ಮನೋಭಾವನೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಕ್ಕಳೇ, ನೀವು ನಿಮ್ಮ ಕಲಿಕೆಗೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕ್ಲಸ್ಟರ್ ವಲಯದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ತೋರಿದ್ರು. ಕಿರಿಯರ ವಿಭಾಗದಲ್ಲಿ ಚಿಕ್ಕಬಂಡಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯರ ವಿಭಾಗದಲ್ಲಿ ನ್ಯಾಯದ ಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಥಮ ಸ್ಥಾನ ಪಡೆದುಕೊಂಡಿತ್ತು. The two upper chambers of the college, right atrium and left atrium. The lower of chambers of the heart, left ventricle and right ventricle. Inferior vena cava and superior vena cava. Our large veins carries oxygenated, delivered deoxygenated blood into the heart. The superior vena cava delivered blood. ಅದು ನಮ್ಮ ಶರೀರದ ಉದರದ ಹಿಂಭಾಗದಲ್ಲಿ ಇದು ಹುರುಳಿ ಬೀಜದ ಆಕಾರದಲ್ಲಿದ್ದು ಕಂದು ಬಣ್ಣವನ್ನು ಹೊಂದಿದೆ. ಇದರಲ್ಲಿದ್ದ 10-12 cm ಅಗಲ 5-8 cm ತೂಕ 150 ಗ್ರಾಂ ಇರುತ್ತದೆ. ಮೂತ್ರಪಿಂಡದಲ್ಲಿ ನೆಫ್ರಾನ್ ಎಂಬ ಸಣ್ಣ ನಳಿಕೆಗಳಿವೆ. ಅದು 1 ನಿಮಿಷಕ್ಕೆ 125 ml ರಕ್ತವನ್ನು ಹೀರಿ ಶುದ್ಧೀಕರಿಸಲ್ಪಡುತ್ತದೆ. ನಂತರ 1-2 ಲೀಟರ್ನಷ್ಟು ಯೂರಿಯಾವನ್ನು ಮೂತ್ರಕೋಶ ಮತ್ತು ಮೂತ್ರಧಾರದಿಂದ ಹೊರಹಾಕುತ್ತದೆ. ಯೂರಿಯಾವು ಆರೋಗ್ಯವಂತ ವ್ಯಕ್ತಿಯಲ್ಲಿ ಒಣಹುಲ್ಲಿನ ಬಣ್ಣದಲ್ಲಿರುತ್ತದೆ. ತೀರ್ಪುಗಾರರಾಗಿ ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮಧು ಹಾಗೂ ಕಾಜೂರು ಕ್ಲಸ್ಟರ್ನ ಸಿಆರ್ಪಿ ಗಿರೀಶ್ ಆಗಮಿಸಿದ್ರು. ಸೋಮವಾರಪೇಟೆ ತಾಲೂಕು ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕವಿತಾ, ಕೊಡ್ಲಿಪೇಟೆ ವಲಯ ಸಮೂಹ ಸಂಪನ್ಮೂಲ ವ್ಯಕ್ತಿ ರವೀಶ್, ಬೆಸೂರು ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಶಶಿಕಲಾ, ಸಮೂಹ ಸಂಪನ್ಮೂಲ ವ್ಯಕ್ತಿ ಜಾನ್ಪಾಲ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಜೆಡಿ ಸುರೇಶ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಇದ್ದರು.